ಯುವಕರು, ವಿದ್ಯಾರ್ಥಿಗಳು, ಒಂದು ನ್ಯಾಯದ ಪರ ನಿಂತ್ಕೊಂಡಿರೋ ಪ್ರತಿಯೊಬ್ಬರು ಕೂಡ ಈ ಒಂದು ಮರುಪರೀಕ್ಷೆಗೋಸ್ಕರ ನಿಂತಿದ್ದೀವಿ. ಈ ಒಂದು 3-4 ದಿನ 5 ದಿನದಿಂದ ಈ ಯುವಕರು, ವಿದ್ಯಾರ್ಥಿಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಅನೇಕರು ಎಲ್ಲರೂ ಸೇರಿ ಏನು ಜಾಗೃತಿ ಮೂಡಿಸಿ ಈ ಒಂದು ಅನ್ಯಾಯ ಆಗ್ತಾಯಿದೆ ಅಂತ ಹೇಳಿ ಈ ಆಳುವ ವ್ಯವಸ್ಥೆಗೆ ಅನಿಸ್ಬಿಟ್ಟಿದ್ದಾರೆ. ಅವರು ಕೂಡ ಮರುಪರೀಕ್ಷೆ ಇದು ನ್ಯಾಯಬದ್ಧವಾಗಿದೆ, ಯಾಕಂದರೆ 28-30 ಭಾಳ ಘೋರವಾದ ತಪ್ಪುಗಳು, ಒಂದು ಬೇಜವಾಬ್ದಾರಿತನದಿಂದ ನಡೆದಿದೆ ಈ ಒಂದು ಪರೀಕ್ಷೆಗಳು. ಲಕ್ಷಾಂತರ ಜನ ಮಕ್ಕಳ ಮೇಲೆ ಹೊಟ್ಟೆ ಹೊಡಿತಾ ಇದೆ. ನಾವು ಜ್ಞಾಪಕ ಇಟ್ಕೋಬೇಕು, ಕನ್ನಡದಲ್ಲಿ ಓದೋ ಮಕ್ಕಳು, ಯುವಕರು, ವಿದ್ಯಾರ್ಥಿಗಳು ಅವರೆಲ್ಲ ಬಹುತೇಕರು ಗ್ರಾಮೀಣ ಭಾಗದವರು, ಬಡ ಅಥವಾ ಮಧ್ಯಮ ವರ್ಗದವರು, ಬಹುಜನ ಅಥವಾ ತಳ ಸಮುದಾಯ, ಒಂದು ಶೂದ್ರ ಸಮುದಾಯದವರು, ಅವರೆಲ್ಲ ಶಿಕ್ಷಣದ ವಂಚಿತರಿಂದ ಕುಟುಂಬದಿಂದ ಬರ್ತಾರೆ. ಈ ಮಕ್ಕಳಿಗೆ ನೀವು ನ್ಯಾಯ ಒದಗಿಸ್ಕೊಡ್ಬೇಕು ಹೊರತು ಅವ್ರ ಮೇಲೆ ಹೊಟ್ಟೆ ಒಡೆಯಂಗೆ, ಅವ್ರಿಗೆ ಇನ್ನೂ ಹಿಂಸೆ ಕೊಡೋ ರೀತಿಯಲ್ಲಿ, ತುಪ್ಪ ಸುರಿಯೋದ ಒಂದು ಈ ಅನ್ಯಾಯದ ವ್ಯವಸ್ಥೆಯನ್ನು ಗಟ್ಟಿ ಮಾಡೋ ರೀತಿಯಲ್ಲಿ ಈ ಅಧಿಕಾರಿಗಳು ಮಾಡಿರೋದು ಭಾಳ ಒಂದು ಬೇಜವಾಬ್ದಾರಿತನ. ನಮಗೆ ಬದಲಾವಣೆ ಬೇಕು ಅಂದರೆ ಡೇ ಒನ್ನಿಂದ ಒಂದು ವಿರೋಧದ ಮಧ್ಯೆ ಆಗ್ತಾ ಇತ್ತು ಅಂದರೆ ಇಷ್ಟು ವಿರೋಧ ಮಧ್ಯೆ ಮಾಡಿದ್ರು ಮತ್ತು ಇಷ್ಟೆಲ್ಲ ರಾದ್ಯಾಂತಗಳು, ಆದರೆ ಪೋಸ್ಟ್ಪೋನ್ ಮಾಡಿದ್ರೆ ಇನ್ನೂ ಯಾವುದು ರಾದ್ಯಾಂತಗಳು ಆಗ್ತಾ ಇರಲಿಲ್ಲ. ನೋಡಿ, ಒಂದು ಪೋಸ್ಟ್ಪೋನ್ ಮಾಡೋದು ಒಂದು ಗಟ್ಟಿಯಾದ ಒಂದು ತೀರ್ಮಾನ ಬರಬೇಕಾಗಿತ್ತು, ಭಾಳ ದಿನದ ಹಿಂದೆ ಬರಬೇಕಾಗಿತ್ತು. ಆದರೆ ದುರಂತ ಏನಂದರೆ ದೊಡ್ಡ ಮಟ್ಟದ ಹೋರಾಟ ಆಗಿ ಎಲ್ಲ ಸಂಘಟನೆಗಳು ಜೊತೆಗೆ ಸೇರಿ ಒಂದು ಒಗ್ಗಟ್ಟಾಗಿ ಈ ಅನ್ಯಾಯನ ಕೂಗೋವರೆಗೂ ಈ ಸರ್ಕಾರ, ಈ ಕಿವುಡ ಮತ್ತು ಕುರುಡ ಸರ್ಕಾರಗಳು ಎಚ್ಚೆತ್ಕೊಂಡ್ರು. ನಮಗೇನದು ಇಂಥ ಸಣ್ಣ ಪುಟ್ಟ ವಿಚಾರ, ಈ ಅನ್ಯಾಯ ಆಗಿದೆ ನೀವು ಮರುಪರೀಕ್ಷೆ ಮಾಡಿ ಅಂದ್ರೂ ಅದನ್ನು ಕೇಳಲಿಲ್ಲ ಅಂದಾಗ ಈ ಹೋರಾಟ ಮಾಡಬೇಕು ಅಂದಾಗ ನಮಗೆ ಭಾಳ ದುಃಖ ಆಗುತ್ತೆ. ಈ ಸರ್ಕಾರಗಳು ಇವತ್ತಲ್ಲ ನಾಳೆ ಅಲ್ಲ, ಈ ಹೋರಾಟದಿಂದ ನಮ್ಮ ಯುವಕರಿಗೆ ಇನ್ನೂ ಅನ್ಯಾಯದ ವಿರುದ್ಧ ಕಿಚ್ಚು ಗಟ್ಟಿಯಾಗುತ್ತೆ. ನಮಗೆ ಬರೀ ಈ ಒಂದು ಬೇಡಿಕೆ ಈಡಿದ ತಕ್ಷಣ ಇದು ಮುಗಿದೋಯ್ತು ಅಲ್ಲ, ಕನ್ನಡಕ್ಕೆ ಆಗ್ತಿರೋ ಅನ್ಯಾಯ, ಕರ್ನಾಟಕದಲ್ಲಿ ಯುವಕರು ಓದ್ತಿರೋರ್ಗೆ ಆಗ್ತಿರೋ ಅನ್ಯಾಯ, ನಮ್ಮ ಗ್ರಾಮೀಣ ಭಾಗದ ನಮ್ಮ ಎಲ್ಲ ಒಂದು ರೀತಿ ಈ ಒಕ್ಕೂಟದ ವ್ಯವಸ್ಥೆ ಮೇಲೆ ದಾಳಿ ನಡೀತಿರೋದನ್ನು ದೊಡ್ಡ ಮಟ್ಟಕ್ಕೆ ವಿರೋಧ ಮಾಡಿ ನಾವೆಲ್ಲ ಸಮಾನತಾವಾದಿಗಳಿದ್ದೀವಿ. ನಾಪ್ಕ ಇಟ್ಕೊಳ್ಳಿ, ಯಾರಾದರೂ ಕುರ್ಚಿ ಅಲ್ಲಾಡಿಸ್ತಾರೆ ಅಂದರೆ ಈ ವಿರೋಧ ಪಕ್ಷ ಆ ವಿರೋಧ ಪಕ್ಷ ಅಲ್ಲವೇ ಅಲ್ಲ, ಇಲ್ಲಿ ಸೇರಿರೋ ಹೆಮ್ಮೆಯಿಂದ ಕರ್ನಾಟಕದ ಜೆಂಡಾ ಹಾಕ್ಕೊಂಡಿರೋ ಶಾಲ್ನಲ್ಲಿರೋ ನಾವೆಲ್ಲ ಸಮಾನತಾವಾದಿಗಳೇ ನಿಜವಾಗ್ಲೂ. ಸೊ ಇವಾಗ ನಮಗೇನು ಅನಿಸುತ್ತೆ ಅಂದರೆ ಇವಾಗ ಗೂಗಲ್ ಟ್ರಾನ್ಸ್ಲೇಟು ಮತ್ತು AI ಟ್ರಾನ್ಸ್ಲೇಟು ಅದರಲ್ಲಿ ಘೋರವಾದ ತಪ್ಪುಗಳಿದೆ, ನಾನು ನೋಡಿದ್ದೀನಿ 28 ಭಾಳ ಗ್ಲೇರಿಂಗ್ ಆಗಿ. ನಮ್ಮ ಪ್ರಶ್ನೆ ಬರೋದು ಏನಂದರೆ ಕರ್ನಾಟಕ ಎಕ್ಸಾಮ್ ಅಂದಮೇಲೆ, KES ಅಂದಮೇಲೆ, KPSC ಅಂದಮೇಲೆ ನಾವು ಯಾಕೆ ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡೋದೇ ಟ್ರಾನ್ಸ್ಲೇಟ್ ಅನ್ನೋ ಒಂದು ಪರಿಕಲ್ಪನೆಯೇ ತಪ್ಪು. ಯಾಕಂದರೆ ಇದೇ ಲಂಡನಿಂದ ಬರ್ತಾ ಇಲ್ಲ, ಇದೇ ನ್ಯೂಯಾರ್ಕಿಂದ ಬರ್ತಾ ಇಲ್ಲ, ಇದು ಕರ್ನಾಟಕದಿಂದಲೇ ನಾವು ಮಾಡಬೇಕು ಅಂದರೆ ನಾವು ಕನ್ನಡದಲ್ಲಿ ಬರೀಬೇಕು.